ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಆರೋಗ್ಯರಿ ಮಾರ್ಗದರ್ಶಿ ಶಿಕ್ಷಕರು ಕೆ ಆರ್ ಚೋಪ್ದಾರ್ ವಿದ್ಯಾರ್ಥಿಗಳೇ, ಈ ದಿನ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಅಂದರೆ ಭಾಷೆಯ ವಿಧಗಳ ಬಗ್ಗೆ ಅಧ್ಯಯನ ಮಾಡೋಣ. ದೇರ್ ಆರ್ ಏಟ್ ಪಾರ್ಟ್ಸ್ ಆಫ್ ಸ್ಪೀಚ್ ಇನ್ ಇಂಗ್ಲೀಷ್. ದ ಫಸ್ಟ್ ಒನ್ ಈಸ್ ನೌನ್ ನಾಮಪದ, ಪ್ರನೌನ್ ಸರ್ವನಾಮ, ವರ್ಬ್ ಕ್ರಿಯಾಪದ, ಎಡ್ಜೆಕ್ಟಿವ್ ನಾಮವಿಶೇಷಣ, ಎಡ್ವರ್ಬ್ ಕ್ರಿಯಾವಿಶೇಷಣ, ಪ್ರಿಪೋಸಿಷನ್ ಉಪಸರ್ಗಾವ್ಯ, ಕಂಜಂಕ್ಷನ್ ಸಂಬಂಧ ಸೂಚಕಾವ್ಯ, ಇಂಟರ್ಜೆಕ್ಷನ್ ಭಾವಸೂಚಕಾವ್ಯ. ದ ಫಸ್ಟ್ ಒನ್ ನೌನ್ ಡೆಫಿನಿಷನ್. ಎ ಪರ್ಸನ್ ಪ್ಲೇಸ್ ಥಿಂಗ್ಸ್ ಆರ್ ಐಡಿಯಾ ಈಸ್ ಕಾಲ್ಡ್ ನೌನ್. ವಿದ್ಯಾರ್ಥಿಗಳೇ, ನೌನ್ ನಾಮಪದವನ್ನು ನಾವು ಯಾವ ರೀತಿ ನೆನ್ಪಿಟ್ಕೋಬೇಕಂದ್ರೆ, ನೌನ್ ಈಸ್ ಅ ನೇಮಿಂಗ್ ವರ್ಡ್. ನೌನ್ ಈಸ್ ಅ ನೇಮ್ ಆಫ್ ಪರ್ಸನ್ ಪ್ಲೇಸ್ ಥಿಂಗ್ಸ್ ಆ್ಯನಿಮಲ್ಸ್ ಆ್ಯಂಡ್ ಬರ್ಡ್ಸ್ ಈಸ್ ಕಾಲ್ಡ್ ನೌನ್. ವ್ಯಕ್ತಿ ಸ್ಥಳ ವಸ್ತು ಪ್ರಾಣಿ ಪಕ್ಷಿಗಳ ಹೆಸರನ್ನು ಸೂಚಿಸುವ ಪದಗಳಿಗೆ ನಾಮಪದಗಳೆನ್ನುವರು. ಎಕ್ಸಾಂಪಲ್, ಕ್ಯಾಟ್ ಫೈರ್ಮ್ಯಾನ್ ಹೌಸ್ ಬದಾಮಿ ರಾಮ ಹನುಮಂತ ಲಕ್ಷ್ಮಣ. ದೀಸ್ ಆರ್ ಎಕ್ಸಾಂಪಲ್ಸ್ ಫಾರ್ ನೌನ್. ಸೆಕೆಂಡ್ ಒನ್ ಪ್ರನೌನ್. ಎ ವರ್ಡ್ ಯೂಸ್ ಇನ್ ಪ್ಲೇಸ್ ಆಫ್ ನೌನ್ ಈಸ್ ಕಾಲ್ಡ್ ಪ್ರನೌನ್. ಎ ವರ್ಡ್ ವಿಚ್ ಈಸ್ ಯೂಸ್ಡ್ ಇನ್ಸ್ಟೆಡ್ ಆಫ್ ನೌನ್ ಈಸ್ ಕಾಲ್ಡ್ ಪ್ರನೌನ್. ಅಂದರೆ ನಾಮಪದದ ಬದಲಾಗಿ ಉಪಯೋಗಿಸುವಂಥ ಪದಗಳಿಗೆ ಸರ್ವನಾಮ ಅಂತ ಕರಿತೇವೆ. ಎಕ್ಸಾಂಪಲ್ಸ್, ಹಿ ಸಿ ಇಟ್ ಐ ಪಿ ಯು ಯುವರ್ ಇವರ್ಸ್ ದೇ. ಥರ್ಡ್ ಒನ್ ವರ್ಬ್ ಕ್ರಿಯಾಪದ. ವರ್ಬ್ ಈಸ್ ಆ್ಯನ್ ಆ್ಯಕ್ಷನ್ ವರ್ಡ್. ಆ್ಯಕ್ಷನ್ ವರ್ಡ್, ಎ ವರ್ಡ್ ವಿಚ್ ಶೋಸ್ ಆ್ಯಕ್ಷನ್ ಈಸ್ ಕಾಲ್ಡ್ ವರ್ಬ್. ವಿದ್ಯಾರ್ಥಿಗಳೇ, ಎ ವರ್ಡ್ ವಿಚ್ ಶೋಸ್ ಆ್ಯಕ್ಷನ್ ಈಸ್ ಕಾಲ್ಡ್ ವರ್ಬ್. ಕ್ರಿಯೆಯನ್ನು ಸೂಚಿಸುವ ಪದಗಳಿಗೆ ಕ್ರಿಯಾಪದ ಎನ್ನುವರು. ಎಕ್ಸಾಂಪಲ್ಸ್, ಗೋ ಈಟ್ ಜಂಪ್ ಸ್ಲೀಪ್ ರೈಟ್. ದೀಸ್ ಆರ್ ದಿ ಎಕ್ಸಾಂಪಲ್ಸ್ ಫಾರ್ ವರ್ಬ್. ನೆಕ್ಸ್ಟ್ ಒನ್ ಅಡ್ಜೆಕ್ಟಿವ್ ನಾಮ ವಿಶೇಷಣ. ಡಿಸ್ಕ್ರೈಬ್ ವರ್ಡ್ ವಿಚ್ ವಿಚ್ ಈಸ್ ಡಿಸ್ಕ್ರೈಬ್ ಅ ನೌನ್ ಆರ್ ಪ್ರನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ನಾಮಪದ ಅಥವಾ ಸರ್ವನಾಮಗಳನ್ನು ವರ್ಣಿಸುವಂತಹ ಪದಗಳಿಗೆ ನಾಮ ವಿಶೇಷಣ ಎನ್ನುವರು. ಇವು ನಾಮಪದಗಳನ್ನು ವರ್ಣನೆ ಮಾಡ್ತಾವೆ. ಹೀಗಾಗಿ ಇವುಗಳಿಗೆ ನಾವೇನಂತ ಕರಿತೇವೆ, ಅಡ್ಜೆಕ್ಟಿವ್ ನಾಮ ವಿಶೇಷಣ ಅಂತ ಕರಿತೇವೆ. ಎಕ್ಸಾಂಪಲ್ಸ್, ಐ ಆಮ್ ವೆರಿ ಹ್ಯಾಪಿ, ಸೀಸ್ ಫ್ಯಾಟ್ ಗರ್ಲ್, ಹೀಸ್ ಶಾರ್ಟ್ ಬಾಯ್, ರಮೇಶ್ ಈಸ್ ಅ ಟಾಲ್ ಬಾಯ್. ಹಿಯರ್ ಹ್ಯಾಪಿ ಫ್ಯಾಟ್ ಶಾರ್ಟ್ ಟಾಲ್ ಆ್ಯಂಗ್ರಿ, ದೀಸ್ ಆರ್ ಅಡ್ಜೆಕ್ಟಿವ್. ದ ನೆಕ್ಸ್ಟ್ ಒನ್ ಎಡ್ವರ್ಬ್ ಕ್ರಿಯಾವಿಶೇಷಣ. ಎ ವರ್ಡ್ ವಿಚ್ ಡಿಸ್ಕ್ರೈಬ್ ವರ್ಬ್ ಈಸ್ ಕಾಲ್ಡ್ ಎಡ್ವರ್ಬ್. ಎ ವರ್ಡ್ ವಿಚ್ ಡಿಸ್ಕ್ರೈಬ್ ವರ್ಬ್ ಈಸ್ ಕಾಲ್ಡ್ ಎಡ್ವರ್ಬ್. ಕ್ರಿಯೆಯನ್ನು ವರ್ಣಿಸುವಂತಹ ಪದಗಳಿಗೆ ಕ್ರಿಯಾವಿಶೇಷಣ ಎನ್ನುವರು. ಫಾರ್ ಎಕ್ಸಾಂಪಲ್, ಹಿ ವಾಕ್ಸ್ ಸ್ಲೋಲಿ, ದ ಕಾರ್ ಗೋಸ್ ಸ್ಪೀಡ್ಲಿ, ಸಿ ರನ್ಸ್ ಫಾಸ್ಟ್ಲಿ, ಆ್ಯಂಡ್ ನೌ ನೆವರ್ ಲೇಟರ್ ಆ್ಯಂಗ್ರಿಲಿ ಹ್ಯಾಪಿಲಿ. ದೀಸ್ ಆರ್ ದಿ ಎಡ್ವರ್ಬ್ ಕ್ರಿಯಾ ವಿಶೇಷಣ. ನೆಕ್ಸ್ಟ್ ಒನ್ ಪ್ರಿಪೋಜಿಷನ್. ಪ್ರಿಪೋಜಿಷನ್ ಈಸ್ ಅ ವರ್ಡ್ ವಿಚ್ ಕಮ್ಸ್ ಬಿಫೋರ್ ಅ ನೌನ್ ಆಫ್ಟರ್ ಅ ವರ್ಬ್ ಆ್ಯಂಡ್ ಶೋಸ್ ರಿಲೇಷನ್ಶಿಪ್ ಬಿಟ್ವೀನ್ ನೌನ್ ಆ್ಯಂಡ್ ವರ್ಬ್ ಈಸ್ ಕಾಲ್ಡ್ ಪ್ರಿಪೋಜಿಷನ್. ನಾಮಪದ ಮತ್ತು ಕ್ರಿಯಾಪದ ನಡುವಿನ ಸಂಬಂಧವನ್ನು ಸೂಚಿಸುವಂತಹ ಪದಕ್ಕೆ ನಾವೇನಂತ ಕರಿತೀವಿ, ಉಪಸರ್ಗಾವ್ಯ ಅಂತ ಕರಿತೀವಿ. ಎಕ್ಸಾಂಪಲ್ಸ್, ಟು ವಿತ್ ಅಗೇನೆಸ್ಟ್ ಬೈ ಫ್ರಾಮ್ ಫಾರ್ ಅಕ್ರಾಸ್ ಇನ್. ದೀಸ್ ಆರ್ ಪ್ರಿಪೋಜಿಷನ್ಸ್. ದ ನೆಕ್ಸ್ಟ್ ಒನ್ ಕಂಜಕ್ಷನ್ ಸಂಬಂಧ ಸೂಚಕಾವ್ಯ. ಎ ವರ್ಡ್ ವಿಚ್ ಜಾಯಿನ್ಸ್ ಟೂ ವರ್ಡ್ಸ್ ಆರ್ ಟೂ ಸೆಂಟೆನ್ಸಸ್ ಈಸ್ ಕಾಲ್ಡ್ ಕಂಜಕ್ಷನ್. ಕಂಜಕ್ಷನ್ ಮೀನ್ಸ್ ಇಟ್ ಗಿವ್ಸ್ ಕನೆಕ್ಷನ್. ಕನೆಕ್ಷನ್, ಸೊ ಎರಡು ಶಬ್ದ ಎರಡು ವಾಕ್ಯಗಳನ್ನು ಸೇರಿಸುವಂಥ ಪದಗಳಿಗೆ ಸಂಬಂಧ ಸೂಚಕಾವ್ಯಗಳು ಅಂತ ಕರಿತೇವೆ. ಉದಾಹರಣೆಗೆ, ಆ್ಯಂಡ್ ಬಟ್ ಆರ್ ಬಿಕಾಸ್, ರಾಮ ಆ್ಯಂಡ್ ಲಕ್ಷ್ಮಣ ಆರ್ ಬ್ರದರ್ಸ್. ಹಿಯರ್ ಆ್ಯಂಡ್ ಈಸ್ ಅ ಕಂಜಕ್ಷನ್. ದ ನೆಕ್ಸ್ಟ್ ಒನ್ ಇಂಟರ್ಜೆಕ್ಷನ್. ಭಾವಸೂಚಕಾವ್ಯ ವಿಚ್ ಎಕ್ಸ್ಪ್ರೆಸ್ ಸಡನ್ ಸ್ಟ್ರಾಂಗ್ ಫೀಲಿಂಗ್ಸ್ ಲೈಕ್ ಜಾಯ್ ಸಾರೋ ವಂಡರ್ ಹ್ಯಾಪಿನೆಸ್ ಈಸ್ ಕಾಲ್ಡ್ ಇಂಟರ್ಜೆಕ್ಷನ್ಸ್. ನಮ್ಮ ಮನಸ್ಸಿನಲ್ಲಿ ಉಂಟಾಗ್ತಕ್ಕಂಥ ಭಾವನೆಗಳನ್ನು ಹೊರಹಾಕುವುದಕ್ಕೆ ನಾವೇನಂತ ಕರಿತೀವಿ, ಭಾವಸೂಚಕಾವ್ಯಗಳು ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್, ಓ ಡಿಯರ್, ಓ ಮೈ ಗುಡ್ನೆಸ್, ವಾವ್, ಎಸ್
No. She is a beautiful girl. Wow, what a nice it is. ವಿದ್ಯಾರ್ಥಿಗಳೇ, ಇಲ್ಲಿಯವರೆಗೆ ನಾವು ಪಾರ್ಟ್ಸ್ ಆಫ್ ಸ್ಪೀಚ್ ಭಾಷೆಯ ವಿಧಗಳನ್ನು ಅಭ್ಯಾಸ ಮಾಡಿದ್ದೇವೆ. ನೀವು ಮನೆಯಲ್ಲಿ ಇದನ್ನು ರೂಢಿಗತ ಮಾಡಿಕೊಳ್ಳಿ. ಧನ್ಯವಾದಗಳು.